ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತಹ ಅನೇಕ ವಿಚಾರಗಳನ್ನು, ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದರಿಂದ ಸುಖ, ಸಂಪತ್ತು ಹಾಗೂ ನೆಮ್ಮದಿಯನ್ನು ಕಾಣಬಹುದು. ಪವಿತ್ರವಾದ ಕೆಲವು ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರವೇ ತಿಳಿಸುತ್ತದೆ. ಅಂತಹ ಅತಿ ಪವಿತ್ರ ವಸ್ತುಗಳಲ್ಲಿ ಶಂಖವೂ ಕೂಡ ಒಂದೆನಿಸಿಕೊಳ್ಳುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಶಂಖಕ್ಕೆ ಉನ್ನತವಾದ ಸ್ಥಾನವಿದೆ. ಪ್ರತಿಯೊಂದು ಮನೆಯ ಪೂಜಾ ಕೋಣೆಗಳಲ್ಲಿಯೂ ಸಹ ಶಂಖ ಇದ್ದೇ ಇರುತ್ತದೆ. ಶಂಖವನ್ನು ಮನೆಯಲ್ಲಿ ಇರಿಸುವುದರಿಂದ ಆ ಮನೆಯಲ್ಲಿ ಸುಖ, ಸಮೃದ್ಧಿ, ಸಂತೋಷ ನೆಲೆಸುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ವೀಕ್ಷಕರೇ, ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶಂಖದ ಕುರಿತಾದಂತಹ ಅನೇಕ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಶಂಖದ ಮಹತ್ವ. ಹಲವಾರು ಸ್ತೋತ್ರಗಳಲ್ಲಿ ಶಂಖದ ಬಗ್ಗೆ ಉಲ್ಲೇಖಗಳಿವೆ. ಮಹಾಲಕ್ಷ್ಮಿ ಸ್ತೋತ್ರದಲ್ಲಿ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ಎಂಬ ಉಲ್ಲೇಖವಿದೆ. ಮಹಾವಿಷ್ಣು ದೇವರ ಎಡ ಹಸ್ತದಲ್ಲಿ ಸದಾ ಶಂಖ ಶೋಭಿಸುತ್ತಿರುತ್ತದೆ. ಶಂಖದ ಮೂಲದ ಬಗ್ಗೆ ತಿಳಿಯುವುದಾದರೆ, ಶಂಖಗಳು ಸಮುದ್ರದಲ್ಲಿ ದೊರೆಯುತ್ತವೆ. ಸಮುದ್ರ ಜೀವಿಯಾದ ಒಂದು ಜಾತಿಯ ಮೃದ್ವಂಗಿಗಳಿಂದ ಶಂಖವು ನಿರ್ಮಿತವಾಗುತ್ತದೆ. ಸುರುಳಿ ಆಕೃತಿಯಲ್ಲಿ ಇರುವಂತಹ ಜೀವಿ ಸತ್ತ ಬಳಿಕ ಅದರ ಶಂಖವನ್ನು ನಾದವನ್ನು ಹರಡಿಸುವ ಸಾಧನವಾಗಿ ಬಳಕೆ ಮಾಡಲಾಗುತ್ತದೆ. ಶಂಖ ಎಂಬ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಕೆಟ್ಟದ್ದನ್ನು ಹಾಗೂ ಕಲುಷಿತವನ್ನು ನಿವಾರಣೆ ಮಾಡುವುದು ಎಂಬರ್ಥವಿದೆ. ಹಿಂದೂ ಪುರಾಣಗಳ ಪ್ರಕಾರ 18 ವಾದ್ಯಗಳಲ್ಲಿ ಶಂಖವಾದ್ಯವೂ ಸಹ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಶಂಖದಿಂದ ಹೊರಬರುವಂತಹ ಇಂಪಾದ ನಾದಕ್ಕೆ ಶಂಖನಾದ ಎನ್ನಲಾಗುತ್ತದೆ. ಶಂಖನಾದ ದೇವರಿಗೆ ಸಂತೋಷವನ್ನು ಮೂಡಿಸುವಂತಹ ಒಂದು ನಿನಾದ. ಶಂಖನಾದವನ್ನು ಕೇಳಿದಾಗ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳ ಸಂಚಾರವಾಗುತ್ತದೆ. ಇದರಿಂದ ಧೈರ್ಯ, ನಿರ್ಣಯ, ನಂಬಿಕೆ, ಆತ್ಮವಿಶ್ವಾಸ ಮುಂತಾದ ಸದ್ಗುಣಗಳು ಜಾಗೃತವಾಗುತ್ತವೆ. ಶಂಖವು ಬಹಳ ದೊಡ್ಡ ದುಷ್ಟ ಸಂಹಾರಕ ಶಕ್ತಿ. ಪ್ರಾಚೀನ ಕಾಲಘಟ್ಟದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ತಪ್ಪದೆ ಮನೆಗಳಲ್ಲಿ ಅಷ್ಟದಿಕ್ಕುಗಳಲ್ಲಿಯೂ ಕೇಳುವಂತೆ ಶಂಖನಾದವನ್ನು ಮೊಳಗಿಸಲಾಗುತ್ತಿತ್ತು. ಪ್ರತಿನಿತ್ಯವೂ ಮುಂಜಾನೆ ಹಾಗೂ ಸಾಯಂಕಾಲ ಶಂಖವನ್ನು ಮೊಳಗಿಸಿದರೆ ಧನಾತ್ಮಕ ಶಕ್ತಿ ಉತ್ಪತ್ತಿಯಾಗಿ ಮನೆಯಲ್ಲಿ ಸಂತಸದ ವಾತಾವರಣ ನೆಲೆಸುತ್ತದೆ. ಶಂಖನಾದ ಎಲ್ಲಿಯವರೆಗೂ ಕೇಳುತ್ತದೆಯೋ ಅಲ್ಲಿಯ ತನಕ ಯಾವ ದುಷ್ಟಶಕ್ತಿಗಳೂ ಸಹ ಸುಳಿಯುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ವಾತಾವರಣದಲ್ಲಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಹಾಗೂ ರೋಗಾಣುಗಳು ನಾಶವಾಗುತ್ತವೆ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶಂಖನಾದದ ಮೂಲಕವೇ ಪ್ರಾರಂಭಿಸಲಾಗುತ್ತದೆ. ಇದರಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ಹರಿವು ವೃದ್ಧಿಯಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಯುದ್ಧಕ್ಕೂ ಮುನ್ನ ರಣರಂಗದಲ್ಲಿ ಅಸುರ ಶಕ್ತಿಯ ಪ್ರಭಾವ ಇರಬಾರದು ಹಾಗೂ ಮೃತ್ಯುವೂ ಸಹ ತಾಂಡವವಾಡಬಾರದು ಎಂಬ ಕಾರಣಕ್ಕೆ ಮತ್ತು ಶತ್ರುಗಳಿಗೆ ತಾವು ಧರ್ಮಯುದ್ಧಕ್ಕೆ ಸಿದ್ಧ ಎನ್ನುವ ಸಂಕೇತವನ್ನು ನೀಡಲೆಂದೇ ಶಂಖವನ್ನು ಮೊಳಗಿಸಲಾಗುತ್ತಿತ್ತು. ರಾಜ ಮಹಾರಾಜರು ಹಾಗೂ ದೇವಾನುದೇವತೆಗಳ ಜನನವನ್ನು ಹಿಂದೆ ಶಂಖನಾದದ ಮೂಲಕವೇ ಘೋಷಿಸಲಾಗುತ್ತಿತ್ತು. ಮಹರ್ಷಿಗಳು ಹಾಗೂ ಚಕ್ರವರ್ತಿಗಳ ಆಗಮನವನ್ನು ಸೂಚಿಸಲು ಸಹ ಶಂಖನಾದವನ್ನು ಮೊಳಗಿಸಲಾಗುತ್ತಿತ್ತು. ಶಂಖಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಎಂಬ ಎರಡು ಪ್ರಕಾರಗಳಿವೆ. ಶಂಖವನ್ನು ಊದುವ ರೀತಿಯಲ್ಲಿ ಇಟ್ಟುಕೊಂಡಾಗ ಶಂಖದ ಕಿವಿಯು ಬಲಗಡೆ ಇದ್ದರೆ ಅದು ಬಲಮುರಿ ಶಂಖ. ಶಂಖದ ಕಿವಿಯು ಎಡಬದಿಗೆ ಇದ್ದರೆ ಅದು ಎಡಮುರಿ ಶಂಖ. ಬಲಮುರಿ ಶಂಖಗಳು ಸಿಗುವುದು ಬಹಳ ಅಪರೂಪ. ಸುಮಾರು 3 ಮಿಲಿಯನ್ ಸಾಮಾನ್ಯ ಶಂಖಗಳಿಗೆ ಒಂದು ಬಲಮುರಿ ಶಂಖ ಸಿಕ್ಕುತ್ತದೆ. ಅಷ್ಟು ಅಪರೂಪವಾದ್ದರಿಂದ ಸಹಜವಾಗಿ ಬಲಮುರಿ ಶಂಖಗಳು ಬಹಳ ಅಮೂಲ್ಯವಾದವು ಹಾಗೂ ಇವುಗಳಲ್ಲಿ ದೇವರ ಸಾನ್ನಿಧ್ಯ ಹೆಚ್ಚಾಗಿರುತ್ತೆ ಎಂದು ನಂಬಲಾಗುತ್ತದೆ. ಬಲಮುರಿ ಶಂಖದಲ್ಲಿ ದೈವ ಸಾನ್ನಿಧ್ಯ ಹೆಚ್ಚಾಗಿರುವುದರಿಂದ ದೇವರ ಪೀಠದಲ್ಲಿಟ್ಟು ಪೂಜೆ ಮಾಡಲಾಗುತ್ತದೆ. ಶಂಖದಿಂದ ಅಭಿಷೇಕ ಮಾಡಿದ ತೀರ್ಥವೂ ಸಹ ಬಹಳ ಪವಿತ್ರವೆಂದು ಭಾವಿಸಲಾಗುತ್ತದೆ. ದೇವರಿಗೆ ಅಭಿಷೇಕ ಮಾಡಿದ ನೀರನ್ನು ಶಂಖದಲ್ಲಿ ಶೇಖರಿಸಿಟ್ಟು ಸೇವನೆ ಮಾಡಿದರೆ ಸರ್ವ ವ್ಯಾಧಿಗಳು ನಿವಾರಣೆಯಾಗುತ್ತದೆ ಎಂಬ ಅಂಶವನ್ನು ವೇದ ಗ್ರಂಥಗಳು ಉಲ್ಲೇಖಿಸುತ್ತವೆ. ಶಂಖದಿಂದ ಬಂದರೇನೆ ತೀರ್ಥ ಎಂಬ ಗಾದೆ ಮಾತು ಸಹ ಇದೇ ಕಾರಣದಿಂದ ನಮ್ಮ ಜಾನಪದದಲ್ಲಿ ಹುಟ್ಟುಕೊಂಡಿದೆ. ಪುರಾಣ ಪುಟಗಳಲ್ಲಿ ಅಡಕವಾಗಿರುವ ಶಂಖದ ಪ್ರಾಮುಖ್ಯತೆ.
ಸಾಗರ ಮಂಥನದ ಸಮಯದಲ್ಲಿ ಹೊರಬಂದಂತಹ 14 ರತ್ನಗಳಲ್ಲಿ ಶಂಖವೂ ಸಹ ಒಂದು ಎಂದು ಉಲ್ಲೇಖಿಸಲಾಗುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ್ದರಿಂದ ಶಂಖವನ್ನು ತಾಯಿ ಮಹಾಲಕ್ಷ್ಮೀ ದೇವಿಯ ಸಹೋದರನೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವ ಸ್ಥಳದಲ್ಲಿ ಶಂಖವನ್ನು ಇರಿಸಲಾಗುತ್ತದೆಯೋ ಆ ಸ್ಥಳದಲ್ಲಿ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದಂತಹ ಶಂಖವನ್ನು ಭಗವಾನ್ ಮಹಾವಿಷ್ಣು ದೇವರೇ ಆಯುಧ ರೂಪದಲ್ಲಿ ಧಾರಣೆ ಮಾಡುತ್ತಾರೆ. ಭಗವಾನ್ ಮಹಾವಿಷ್ಣು ದೇವರ ಆದೇಶದಂತೆ ಶಂಖದ ಮೊದಲ ಭಾಗದಲ್ಲಿ ಚಂದ್ರ, ಸೂರ್ಯ ಹಾಗೂ ವರುಣರು, ಮಧ್ಯಭಾಗದಲ್ಲಿ ಪ್ರಜಾಪತಿ ಹಾಗೂ ಅಗ್ರಭಾಗದಲ್ಲಿ ಗಂಗಾ, ಸರಸ್ವತಿ ಮುಂತಾದ ಸರ್ವತೀರ್ಥಗಳು ಸಹ ವಾಸಿಸುತ್ತವೆ ಎಂಬ ಪ್ರತೀತಿ ಇದೆ. ದ್ವಾಪರಾಯುಗದ ಮಹಾಭಾರತದಲ್ಲಿಯೂ ಸಹ ಶಂಖದ ಉಲ್ಲೇಖ ಕಂಡುಬರುತ್ತದೆ. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಮುಖನ ಬಳಿಯೂ ಒಂದೊಂದು ಶಂಖವಿರುತ್ತಿತ್ತು. ಅದಕ್ಕೆ ಪ್ರತ್ಯೇಕ ಹೆಸರಿರುತ್ತಿತ್ತು. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಶಂಖದ ಹೆಸರು ಪಾಂಚಜನ್ಯ. ಯುಧಿಷ್ಠಿರನ ಶಂಖದ ಹೆಸರೇ ಅನಂತ ವಿಜಯ. ನಕುಲನ ಶಂಖದ ಹೆಸರು ಸುಘೋಷ ಹಾಗೂ ಸಹದೇವನ ಶಂಖದ ಹೆಸರು ಮಣಿಪುಷ್ಪಕ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಭಾರತದ ಯುದ್ಧ ಘೋಷಣೆಯೂ ಸಹ ಶಂಖನಾದದ ಮೂಲಕವೇ ಜರುಗಿದ್ದು. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪಾಂಚಜನ್ಯ ಶಂಖ ಮೊಳಗಿದರೆ ವೈರಿ ಪಡೆಯ ಜಂಗಾಬಲವೇ ಉದುಗಿ ಹೋಗುತ್ತಿತ್ತು. ಕೆಲವರ ಪ್ರಾಣ ಪಕ್ಷಿಯೂ ಸಹ ಹಾರಿ ಹೋಗುತ್ತಿತ್ತಂತೆ. ಶಂಖನಾದಕ್ಕೆ ಅಷ್ಟು ಶಕ್ತಿ ಇದೆ. ಶಂಖದ ಕುರಿತಾದ ವೈಜ್ಞಾನಿಕ ಮಹತ್ವಗಳು. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಶಂಖ ವಿಜ್ಞಾನಿಗಳ ಗಮನವನ್ನು ಬಹಳವಾಗಿ ಸೆಳೆದಿದೆ. ಶಂಖವನ್ನು ಊದುವಾಗ ಅದರೊಳಗೆ ಪ್ರವೇಶಿಸುವಂತಹ ಉಸಿರು ಶಂಖವನ್ನು ದಾಟಿ ಹೊರಬರುವಾಗ ತೀವ್ರ ವೇಗದಿಂದ ಕೂಡಿರುತ್ತದೆ ಮತ್ತು ಹೆಚ್ಚು ಉಷ್ಣತೆಯಿಂದ ಕೂಡಿರುತ್ತದೆ ಎಂದು ಪ್ರಯೋಗಗಳಿಂದ ಸಾಬೀತಾಗುತ್ತದೆ. ಹೀಗೆ ಶಂಖದಿಂದ ಹೊರಬರುವ ಉಷ್ಣಾಂಶಯುಕ್ತ ಗಾಳಿಯ ಪರಿಣಾಮ ಹೊರಗಿರುವ ಗಾಳಿಯು 1 ಸೆಕೆಂಡಿಗೆ 8,708 ಅಡಿಗಳ ವೇಗದಿಂದ ಚಲಿಸುತ್ತದೆ. ಪರಿಣಾಮ ವಾತಾವರಣದಲ್ಲಿರುವಂತಹ ರೋಗಜನಕ ಕೀಟಾಣುಗಳು ನಾಶವಾಗುವುದಲ್ಲದೆ ವಾತಾವರಣದಲ್ಲಿರುವ ಈ ವಾಯುವನ್ನು ಉಸಿರಾಡುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯೂ ಸಹ ವೃದ್ಧಿಸುತ್ತದೆ. ಶಂಖದ ರಂಧ್ರವನ್ನು ನಮ್ಮ ಕಿವಿಯ ಸಮೀಪವಿಟ್ಟು ಕೇಳಿದರೆ ಅದರಿಂದ ಗುಯಿಗುಟ್ಟುವ ಶಬ್ದ ಕೇಳಿಸುತ್ತದೆ. ಇದನ್ನೇ ಸಂಶೋಧಕರು ಕಾಸ್ಮಿಕ್ ಶಕ್ತಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಕಾಸ್ಮಿಕ್ ಶಕ್ತಿಯು ಯಾವಾಗಲೂ ಶಂಖದಲ್ಲಿ ಪ್ರವಹಿಸುತ್ತದೆ ಎಂದೂ ಸಹ ವಿಜ್ಞಾನಿಗಳು ತಿಳಿಸಿದ್ದಾರೆ. ಪ್ರಸ್ತುತ ಪರಿಸರ ಮಾಲಿನ್ಯದಿಂದ ಓಜೋನ್ ಪದರಗಳಲ್ಲಿ ರಂಧ್ರಗಳು ಉಂಟಾಗುತ್ತಿರುವುದು ಸಹ ನಮಗೆಲ್ಲ ತಿಳಿದಿರುವಂತಹ ಸತ್ಯ. ಆದರೆ ಶಂಖನಾದದಿಂದ ತಕ್ಕ ಮಟ್ಟಿಗೆ ಓಜೋನ್ ಪದರಗಳಲ್ಲಿ ರಂಧ್ರ ಉಂಟಾಗದಂತೆ ತಡೆಗಟ್ಟಬಹುದೆಂದು ವಿಜ್ಞಾನಿಗಳೇ ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ವಿಜ್ಞಾನವು ಉಲ್ಲೇಖಿಸುವ ಪ್ರಕಾರ ಶಂಖದಲ್ಲಿ ನೀರನ್ನು ಎಷ್ಟೇ ದಿನಗಳವರೆಗೆ ಸಂಗ್ರಹಿಸಿಟ್ಟರೂ ಅದು ಹಾಳಾಗುವುದಿಲ್ಲ ಅಥವಾ ಅಶುದ್ಧವಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಶಂಖದಲ್ಲಿ ಸಂಗ್ರಹಿಸಿಟ್ಟಂತಹ ನೀರನ್ನು ಮನೆಯಲ್ಲಿ ಸಿಂಪಡಿಸುವುದರಿಂದ ಬ್ಯಾಕ್ಟೀರಿಯಾ ಸೇರಿದಂತೆ ರೋಗಾಣುಗಳೆಲ್ಲ ನಾಶವಾಗುತ್ತವೆ. ಶಂಖವನ್ನು ಮೊಳಗಿಸುವುದರಿಂದ ಆಗುವಂತಹ ವೈದ್ಯಕೀಯ ಉಪಯೋಗಗಳು. ಶಂಖದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಸಲ್ಫರ್ ಅಂಶ ಹೆಚ್ಚಾಗಿರುತ್ತದೆ. ಇದರಲ್ಲಿ ಇಟ್ಟಿರುವಂತಹ ನೀರನ್ನು ಕುಡಿಯುವುದರಿಂದ ಮೂಳೆಗಳು ಸಹ ಬಲಗೊಳ್ಳುತ್ತವೆ. ಈ ನೀರು ಹಲ್ಲುಗಳಿಗೂ ಸಹ ಒಳಿತೆನ್ನಲಾಗುತ್ತದೆ. ಶಂಖವನ್ನು ನಿಯಮಿತವಾಗಿ ಊದುವುದರಿಂದ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ವಾಸಿಯಾಗಿ ಶ್ವಾಸಕೋಶ ಬಲವಾಗುತ್ತದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇಗ ಮಾತು ಬರದ ಮಕ್ಕಳಿಗೆ ಶಂಖದಲ್ಲಿ ಸಂಗ್ರಹಿಸಿಟ್ಟಂತಹ ನೀರನ್ನು ಕುಡಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಶಂಖದಲ್ಲಿ ರಾತ್ರಿ ಸಂಗ್ರಹಿಸಿಟ್ಟಂತಹ ನೀರನ್ನು ಮುಂಜಾನೆ ಸೇವಿಸುವುದರಿಂದ ಬಂಜೆತನ ನಿವಾರಣೆಯಾಗುತ್ತದೆ. ಶಂಖದಲ್ಲಿ ರಾತ್ರಿ ಸಂಗ್ರಹಿಸಿಟ್ಟಂತಹ ಹಾಲನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳು ಸೇವಿಸಿದರೆ ಅವರ ಸ್ಮರಣ ಶಕ್ತಿ ವೃದ್ಧಿಸುತ್ತದೆ ಮತ್ತು ಕಣ್ಣಿನ ದೋಷವಿದ್ದರೆ ಅದು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಆತ್ಮೀಯ ವೀಕ್ಷಕರೇ, ಧಾರ್ಮಿಕವಾಗಿ, ಪೌರಾಣಿಕವಾಗಿ, ವೈಜ್ಞಾನಿಕವಾಗಿ ಅನೇಕ ಮಹತ್ವಗಳನ್ನೆಲ್ಲ ಒಳಗೊಂಡಿರುವಂತಹ ಶಂಖದ ಕುರಿತು ಹಲವು ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಗುರುವಾರದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.